ಇವತ್ತಿಗೂ ಹೇಳ್ತೀನಿ ಭಗವಂತ ಯಾವತ್ತು ತಿಳ್ಕೊಳ್ಳಿ ಸನ್ಯಾಸಿ ಯಾವತ್ತು ಕೂತ್ಕೆಟ್ಟ ಅಂತ ಹೇಳ್ಬಾರ್ದು ತಿರುಗ್ಕೆಟ ಅನ್ನೋದು ಆಗಬಾರ್ದು ನೀವೆಲ್ಲರೂ ಮಾಡಬೇಕಾದ್ದು ಇವತ್ತಿಗೂ ಧರ್ಮಂ ತಲೆ ಕಾಕಂ ಯಾವತ್ತು ತಿಳ್ಕೊಳ್ಳಿ ಪರಶ್ರಾಮ ಇದ್ದಂಗೆ ಇರಬೇಕು ಸನ್ಯಾಸಿಗಳು ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಳ್ಳೋದಲ್ಲ ಇವತ್ತು ಪರಶ್ರಾಮ ಥರ ಒಂದು ಸನ್ಯಾಸಿ ಈ ಕಲಿಯುಗದಲ್ಲಿ ಇದ್ದಾರೆ ಅಂದರೆ ಯೋಗಿ ಆದಿತ್ಯನಾಥ್ ಮಾತ್ರ ಅದಕ್ಕೆ ದಂಡಂ ದಶಗುಣ ಭವತ್ತಿ ಹೇಳೋರ್ಗು ಹೇಳ್ಬೋದು ಕೇಳ್ರೋ ಅಂತ ಹೇಳ್ಬೋದು ಕೇಳದೇ ಇದ್ರೆ ತಗ ದಂಡ ಬಾರಿಸು ಅಂತ ಇನ್ನ ಮೇಲೆ ಆಂಜನೇಯ ಬಾರಿಸ್ತಾನೆ ಹೆಂಗ್ ಬಾರಿಸ್ತಾನೆ ಯಾರ್ದೋ ಮುಖಾಂತರ ಬಾರಿಸ್ತಾನೆ ಇನ್ನೊಂದ್ಸರಿ ಆ ಪ್ರಶ್ನೆಗಳೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅದೇ ರೀತಿ ನೀವುಗಳು ನಮ್ಮ ದೇವರುಗಳನ್ನೆಲ್ಲ ಪ್ರಶ್ನೆಗಳು ಮಾಡಿಕೊಂಡು ಕೋತಿ ಚೇಷ್ಟೆಗಳು ಮುಂಡೇವ ಆಂಜನೇಯನ ವೇಷ ಹಾಕೊಂಡು ಭಿಕ್ಷೆ ಬೇಡೋದು ನಮ್ಮ ಆಂಜನೇಯನ ಭಿಕ್ಷೆನೂ ಅಂದ್ಕೊಂಡಿದ್ದೀರಾ ಇನ್ನೊಂದು ಸರಿ ಯಾವನಾದರೂ ರಾಮನ್ ವೇಷ ಆಂಜನೇಯನ ವೇಷ ಹಾಕೊಂಡು ಭಿಕ್ಷೆ ಬೇಡದ್ರಿ ನಿಮಗೆ ಭಿಕ್ಷೆ ಬೇಡಬೇಕಾ ಅದೇ ಥರ ಆಡ್ನರಿ ಭಿಕ್ಷೆ ಬೇಡ್ಕೊಳ್ಳಿ ಕಿತ್ತೋದ್ ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡ್ಕೊಳ್ಳಿ ಬಟ್ಟೆ ಬಿಚ್ಕೊಂಡು ಭಿಕ್ಷೆ ಬೇಡ್ಕೊಳ್ಳಿ ಬೇಡ ಅಂದಿಲ್ಲ ಇನ್ನೊಂದು ಸರಿ ನಮ್ಮ ದೇವ್ರಗಳನ್ನೇನಾದರೂ ಈಶ್ವರನ ವೇಷ ಹಾಕೊಂಡು ಭಿಕ್ಷೆ ಬಿಡೋದು ಭವತೀ ಭಿಕ್ಷಾಂದಿ ಇದೆಲ್ಲ ನಾಟಕಗಳು ಮಾಡಕ್ಕೆ ಹೋಗ್ಬೇಡಿ ಇನ್ನು ಮೇಲೆ ನಮ್ಮ ದೇವರುಗಳನ್ನ ಬೇರೆ ಏನಾದರೂ ಮಾಡ್ಕೊಳ್ಳಿ ನಮಗೆ ಸಂಬಂಧವಿಲ್ಲ ನಮ್ಮ ದೇವರುಗಳನ್ನ ಭಿಕ್ಷೆ ವೇಷದಲ್ಲಿ ದೇವ್ರ ವೇಷ ಹಾಕ್ಕೊಂಡು ಭಿಕ್ಷೆ ಬೇಡೋದೇನಾದರೂ ಮಾಡಿದ್ರೆ ಅಲ್ಲೇ ತೆಗೆದು ಕಪಾಳ ಕೊಡಿತೀವಿ ನಾನು ಕಂಡ್ರೆ ಸಾಕು ಹೇಳಿದ್ದೀನಿ ಹುಷಾರ್ ಯಾವತ್ತು ನಿಮಗೆ ಯಾವುದೋ ಹೊಟ್ಟೆ ಪಾಡಗೋಸ್ಕರ ಯಾವ ಆಗಲಿ ಯಾವ ಸರ್ಕಾರದವರಾಗಲಿ ಅಥವಾ ಯಾವುದೇ ಆಗಲಿ ಈ ಥರದ್ದು ನೋಡಿದ್ರೆ ಖಂಡಿಸಬೇಕು ಹೇಳಿದ್ದೀನಿ ಹುಷಾರ್ ಇದು ಧರ್ಮ ಶ್ರೇಷ್ಠ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಧರ್ಮ ನಮಗೆ ದೊಡ್ಡದು ಅವ್ರ ಧರ್ಮ ಅವ್ರಿಗೆ ದೊಡ್ಡದು ಯಾವ್ಯಾವ ಧರ್ಮದಲ್ಲಿ ಯಾರಿಗೆ ಹುಟ್ಟಿದ್ದೀರೋ ಯಾರ್ಯಾರಿಗೆ ತಂದೆ ತಾಯಿಂದಿರೋ ಅವ್ರ ತಂದೆ ತಾಯಿ ಅವ್ರವ್ರಿಗೆ ದೊಡ್ಡವರು ಅವ್ರವ್ರ ಧರ್ಮ ಅವ್ರಿಗೆ ದೊಡ್ಡದು ಆದ್ದರಿಂದ ಇನ್ನು ಮೇಲೆ ರಾಮಚಂದ್ರನ ಅನುಗ್ರಹವನ್ನು ಪಡಿಬೇಕಾದ್ರೆ ಶ್ರೀರಾಮ ಅಂತ ಹೇಳೋದಾಗಿದ್ದರೆ ಪ್ರತಿಯೊಬ್ಬರು ಇನ್ನು ಮೇಲೆ ಶ್ರೀರಾಮ ಅಂತ ಒಂದು ಪೇಜ್ ಬರೀರಿ ಶ್ರೀರಾಮ ಅಂತ ಬರೆದ್ರೆ ಯಾವ ಮನುಷ್ಯ ಫಸ್ಟಿಂದ ಲಾಸ್ಟ್ವರೆಗೂ ಒಂದು ದಿನಕ್ಕೆ ನೂರೆಂಟು ಸಲ ಹೆಸರನ್ನ ಶ್ರೀರಾಮ ಅಂತ ಬರೀರಿ ನಿಮ್ಮ ಕಷ್ಟಗಳು ಹೇಳ್ಕೊಳ್ಳಿ ನನ್ನ ಮಗಳಿಗೆ ಮದುವೆ ಆಗಿಲ್ಲ ನನ್ನ ಮಗನ ಕೆಲಸ ಸಿಕ್ಕಿಲ್ಲ ಆರ್ಥಿಕ ಪರಿಸ್ಥಿತಿ ಇಲ್ಲ ಇದನ್ನು ನೀವು ರಾಮ ಅಂದರೆ ಶ್ರೀರಾಮಚಂದ್ರ ಅಲ್ಲ ಇವತ್ತಿಗೂ ಹೇಳ್ತಾ ಇದ್ದೀನಿ ಕೇಳಿ ರಾಮ ಅಂದರೆ ಶ್ರೀರಾಮ ಅಂದರೆ ಬರೀ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ಅಂದ್ರೇನು ಭಗವಂತ ಶ್ರೀರಾಮ ಅಂದ್ರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ಸ್ವಯಂ ವಿಷ್ಣು ದಿವಾಕರ ಅವನ ಹೆಸರನ್ನು ಶ್ರೀರಾಮ ಅಂತ ಯಾರು ಬರೀತಾರೋ ಒಂದು ಪೇಜ್ನ ಒಂದು ದಿನಕ್ಕೆ ಆಮೇಲೆ ಫಾಸ್ಟಾಗಿ ಬರಿಬೇಡಿ ಶ್ರೀರಾಮ 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 ಹಂಗೆಲ್ಲ ಬರೆಯೋದು ಶ್ರೀರಾಮ ನನ್ನ ಕಷ್ಟಗಳನ್ನ ಪರಿಹಾರ ಮಾಡು ಶ್ರೀರಾಮ ನನ್ನ ಮಗನ ಕೆಲಸ ಕೊಡು ಶ್ರೀರಾಮ ನನಗೆ ಮನೆ ಇಲ್ಲ ಒಂದು ಸೈಟ್ ಕೊಡಿಸು ಹೀಗೆ ಕೇಳ್ಕೊಂಡು ಬರೀರಿ ಯಾಕೆ ಒಂದು ಪುಸ್ತಕ ನೂರೆಂಟು ಸರಿ ಒಂದು ಪುಸ್ತಕ ಮುಗಿಸೋಷಲ್ಲಿ ನಿಮ್ಮ ಕಾರ್ಯ ಸಿದ್ಧಿ ಎಷ್ಟು ಬೇಗ ಆಗತ್ತೆ ಎಷ್ಟು ಕಷ್ಟಗಳ ನಿವಾರಣೆ ಆಗತ್ತೆ ಕಲಿಯುಗದಲ್ಲಿ ಇದೇ ಸತ್ಯ ಅನ್ನೋದಕ್ಕೆ ನೀವು ಅನುಭವ ಪಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್